ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದ ವೀರಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಬೋರ್ಗಾಂವ್ ಪಟ್ಟಣದಲ್ಲಿ ಮೊಂಬತ್ತಿ ಹಿಡಿದು ಮೆರವಣಿಗೆ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ವೀರಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಭಾನುವಾರ ಬೋರ್ಗಾಂವ್ ಪಟ್ಟಣದಲ್ಲಿ ಮೊಂಬತ್ತಿ ಮೆರವಣಿಗೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮುಖಂಡ ಉತ್ತಮ್ ಪಾಟೀಲ್ ಮಾತನಾಡಿ, ದೇಶದ ಗಡಿ ಕಾಯುವ ಸೈನಿಕರ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ್ದಾರೆ. ಅವರನ್ನು ಸುಮ್ಮನೆ ಬಿಡದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಬೇಕು ಎಂದು ಹೇಳಿದರು. ವಿವಿಧ ಯುವ ಸಂಘಟನೆಗಳು, ಶಾಲೆಯ ಮಕ್ಕಳು, ಪಟ್ಟಣ ಪಂಚಾಯಿತಿ ಸದಸ್ಯರು, ಮಹಿಳೆಯರು ಮೊಂಬತ್ತಿ ಹಿಡಿದು ಪಟ್ಟಣದ ಬಡಾವಣೆಗಳಲ್ಲಿ ಸಂಚರಿಸಿ ಪಾಕಿಸ್ತಾನದ ವಿರುದ್ಧ ಘೋಷಣೆ ಕೂಗಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಗೋರ್ವಾಡೆ, ಉಪಾಧ್ಯಕ್ಷ ವಸಂತ್ ಮಹಾಜನ್, ಸದಸ್ಯ ಜೀವಂದರ್ ಪಾಟೀಲ್, ಅಭಯ್ ಕುಮಾರ್ ಮಗ್ದುಮ್, ಫಾರೂಕ್ ಮುಜಾವರ್, ದುಗಂಬರ್ ಕಾಂಬ್ಳೆ, ನೈನೇಶ್ ಪಾಟೀಲ್, ಶಿಶಿರ್ ಸಾತ್ಪುತೆ, ಪ್ರದೀಪ್ ಮಾಳಿ, ಸುಜಾತಾ ಪಾಟೀಲ್ ಉಪಸ್ಥಿತರಿದ್ದರು. ಮೆರವಣಿಗೆ ವೇಳೆ ನಾಗರಿಕರು ತಮ್ಮ ಮನೆ ಮುಂದೆ ಮೊಂಬತ್ತಿ ಹಿಡಿದು ಯೋಧರಿಗೆ ನಮನ ಸಲ್ಲಿಸಿದರು.